ಆ ಹಣನೆ ನಾವು ಜನಗಳಿಗೆ ಹಂಚ್ತಾ ಇದ್ದೀವಿ, ಜನಗಳಿಗೆ ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರೇ 9 ವರ್ಷದಿಂದ ಸುಮಾರು 17 ಲಕ್ಷ ಕೋಟಿಯಷ್ಟು ಶ್ರೀಮಂತರ ಸಾಲ ಮನ್ನಾ ಮಾಡಿದಿರಿ. ಆಗ ರಾಜ್ಯ ಲೂಟಿ ಆಗಲಿಲ್ವಾ? ದೇಶ ಲೂಟಿ ಆಗಲಿಲ್ವಾ? ಅವಾಗ ಕಣ್ಣು ಕಾಣಲಿಲ್ವಾ ನಿಮಗೆ? ನೀವು ಬಿಜೆಪಿಯವರು ಜನಸಾಮಾನ್ಯರ ವಿರೋಧಿ, ವಿರೋಧಿಗಳು, ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಿ. ದಿನ ಬೆಳಗ್ಗೆ ಎದ್ರೆ ಉಚ್ಚಾಪಟ್ಟೆ ತಲೆ ಕೆಟ್ಟೋಗಿದೆ ನಿಮಗೆ ಪಾಪ, ಮೈಂಡ್ ಎಂಬ್ರೇಜ್ ಆಗ್ಬಿಟ್ಟಿದೆ ಕೆಲವರಿಗೆ. ಪಾರ್ಲಿಮೆಂಟಲ್ಲಿ 28-28 ಕಾಂಗ್ರೆಸ್ ಎಲ್ಲಿ ಹೊಡೆದ್ಬಿಡ್ತದನ್ನುವಂಥದ್ದೊಂದು ಭಯ ಶುರುವಾಗಿದೆ ನಿಮಗೆ. ಆ ಭಯದಿಂದ ದಿನ ಬೆಳಗ್ಗೆ ಎದ್ದು ಅದು ಯಾರೋ ಗವರ್ನರ್ಗೆ ಹೋಗಿ ಲೆಟರ್ ಕೊಡ್ತಾ ಇದ್ರಿ, ಕಂಪ್ಲೇಂಟ್ ಕೊಡ್ತೀರಿ. ಏನು ಕಂಪ್ಲೇಂಟ್ ಕೊಡ್ತೀರಿ? ಸುರ್ಜೇವಾಲ ಅವರು ಏನೋ ಮೀಟಿಂಗ್ ಮಾಡಿಬಿಟ್ರು. ಅರೆ, ಸುರ್ಜೇವಾಲ ಅವರು ಈಸ್ ಅವರ್ ಎಐಸಿಸಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್. ನಮ್ಮ ಕರ್ನಾಟಕದಲ್ಲಿ 135+1 136 ಸೀಟು ನಾವು ಗಳಿಸುವಂಥದ್ದಕ್ಕೆ ಅವ್ರ ಪಾತ್ರವು ಬಹಳ ಪ್ರಮುಖವಾಗಿದೆ. ಅವರು ವಿಧಾನಸೌಧದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ಮೀಟಿಂಗ್ ಮಾಡಿ ಆಫೀಸರ್ಸ್ನ ಕೂತ್ಕೊಂಡು ಪಾಲಿಸಿ ಮ್ಯಾಟರ್ ಡಿಸಿಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ. ಅವರು ಅನ್ಅಫಿಷಿಯಲ್ ಆಗಿ ನಮ್ಮ ಪಾರ್ಟಿ ಮಿನಿಸ್ಟರ್ಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಅದು ತಪ್ಪೇನು? ಅದಕ್ಕೆ ನೀನು ಯಾರಪ್ಪ ಕ್ವಶನ್ ಕೇಳಕ್ಕಾಯ್ತು? ಗವರ್ನರ್ಗಲ್ಲ ಪ್ರೆಸಿಡೆಂಟ್ ನಿಮ್ ನರೇಂದ್ರ ಮೋದಿಯವ್ರಿಗೂ ಕೊಡಿ. ವಿಧಾನಸೌಧದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದಾರಾ? ಹೋಟ್ಲಲ್ಲಿ ಮಾಡಿದ್ದಾರೆ. ಹೌದು, ನಮ್ದು ಯಾವುದು ಆಂತರಿಕ ವಿಚಾರವಾಗಿ ಚರ್ಚೆ ಮಾಡುವಂಥದ್ದು ಮಾಡಿದೀವಿ. ಬಿಬಿಎಂಪಿ ಕಮಿಷನರು ಮತ್ತೆ ಆ ರಾಕೇಶ್ ಸಿಂಗ್ ಅಂತ ಬಿಬಿಎಂಪಿ ಅಧ್ಯಕ್ಷರು ಇಬ್ಬರೂನು ಅಲ್ಲಿಗೆ ಬಂದಿದ್ದಾರೆ ಡಿಸಿಎಂನ ಕರ್ಕೊಂಡು ಹೋಗಿ ಇನ್ಸ್ಪೆಕ್ಷನ್ಗೆ. ಆಗ ಅವರು ಕ್ಯಾಶುವಲ್ ಆಗಿ ಕೂತ್ಕೊಂಡಿದ್ದಾರೆ. ಅದ್ಯಾವುದು ಒಂದು ಫೋಟೋ ಟ್ವಿಟ್ಟರ್ ಖಾತೆನಲ್ಲಿ ಇವರು ಜಮೀರ್ ಅಹಮ್ಮದ್ ಹಾಕೊಂಡಿದ್ದಾರೆ ಅಂದ್ಬಿಟ್ಟು ಅದೇ ಒಂದು ಇಶ್ಯೂ ಮಾಡ್ಕೊಂಡು ಆಯ್ತು. ಏನ್ ತಪ್ಪಾಗಿದೆ ಹೇಳ್ರಿ? ಅರೆ, ಸುರ್ಜೇವಾಲ ಅವರು ಟೆರರಿಸ್ಟ, ಮೀಟಿಂಗ್ ಮಾಡಬಾರ್ದ ನಮ್ಮ ಮಂತ್ರಿಗಳ ಜೊತೆ? ಹಿ ಹ್ಯಾಸ್ ಗಾಟ್ ಎವ್ರಿ ರೈಟ್ ಟು ಕಂಡಕ್ಟ್ ದ ಮೀಟಿಂಗ್ ವಿತ್ ಕಾಂಗ್ರೆಸ್ ಪಾರ್ಟಿಯ ಅಫಿಷಿಯಲ್ಸ್, ಆಫೀಸ್ ಬೇರರ್ಸ್, ಮಿನಿಸ್ಟರ್ಸ್. ಡಿ ಕೆ ಶಿವಕುಮಾರ್ ಈಸ್ ಸ್ಟಿಲ್ ಕಂಟಿನ್ಯೂಯಿಂಗ್ ಆಸ್ ಎ ಕೆ ಪಿ ಸಿ ಸಿ ಪ್ರೆಸಿಡೆಂಟ್. ಈಸ್ ನಾಟ್ ಓನ್ಲಿ ಡಿ ಸಿ ಎಂ. ಸೊ ಅದ್ರಲ್ಲಿ ತಪ್ಪೇನಿದೆ? ಅದನ್ನು ದೊಡ್ಡದ ನ್ಯೂಸ್ ಮಾಡುವಂಥದ್ದು ಕೊಟ್ಟಿದ್ದೀರಿ. ಎಲ್ಲ ಫೇಲ್ಯೂರ್ ಆಗ್ತಾ ಇದೆ ನಿಮಗೆ.